ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುವುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂತಹ ನಮ್ಮ ಈರಣ್ಣ ನಿಂಬಾಳ್ ಸರ್ ಅವರಿಗೆ ಅನಂತ ಶಣುಶಣಾರ್ಥಿಗಳು, ಜೊತೆಗೆ ನೀಲಮ್ಮ ಜಗಶೆಟ್ಟಿ ಅಕ್ಕ ತಮಗೂ ಕೂಡ ಶಣುಶಣಾರ್ಥಿ, ಅನ್ನಪೂರ್ಣ ರುದ್ರಗೌಡರ ಅಮ್ಮನೂ ಬಂದರಮ್ಮ ತಮಗೂ ಕೂಡ ಶಣುಶಣಾರ್ಥಿ, ಸುಮತಿ ಚಂದ್ರಶೇಖರ್ ಮೇಡಮ್ ಅವರಿಗೂ ಕೂಡ ಅನಂತ ಶಣುಶಣಾರ್ಥಿ, ಹಾಗೆ ಬಸನ್ಗೌಡ ಮೇಟಿ ಅಣ್ಣ ತಮಗೂ ಕೂಡ ಶಣುಶಣಾರ್ಥಿ, ಹಾಗೆ ರುದ್ರೇಶ್ ಅವರಿಗೂ ಕೂಡ ಶಣುಶಣಾರ್ಥಿ, ಜೊತೆಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರ ಅಣ್ಣ ತಮಗೂ ಕೂಡ ಶಣುಶಣಾರ್ಥಿ, ಹಾಗೆ ನಮ್ಮ ಬಸವರಾಜ್ ಸರ್ ಕೆವಿ ಅವರು ಸಮಿತ್ ಬಂದರ ಅವರಿಗೂ ಕೂಡ ಅನಂತ ಶಣುಶಣಾರ್ಥಿಗಳು, ಜೊತೆಗೆ ಜಗನ್ನಾಥ್ ಭೋಪ್ಲೆ ಅಣ್ಣ ತಮಗೂ ಕೂಡ ಶಣುಶಣಾರ್ಥಿ, ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಶಣುಶಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು ಮತ್ತೆ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತೇಳಿ ಅಂದ್ಕೊಂಡಿನಿ. ಇವತ್ತು ನಾನು ಯಾವ ವಿಚಾರವನ್ನು ಮಾತಾಡಬೇಕು ಅಂದ್ರೆ, ಬಹಳಷ್ಟು ಸಲ ನಿಮ್ಗೆ ಗೊತ್ತಿರಲಿ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಬರ್ತದೆ, ಅಣ್ಣ ಹಾಕ್ಯಾರ ನೋಡ್ರಿ 470ನೇ ಸಂಚಿಕೆಗೆ ಸ್ವಾಗತ, ಅನಂತ ಅನಂತ ಧನ್ಯವಾದಗಳು ಅಣ್ಣ. ಇಷ್ಟೆಲ್ಲದರ ಹಿಂದೆ ನಿಮ್ಮೆಲ್ಲರ ಕೊಟ್ಟಿರುವಂಥ ಸಮಯ ಇದೆ ನೋಡ್ರಿ, ಆ ಸಮಯನೇ ಕಾರಣ ಅದ. ಒಂದು ವೇಳೆ ನೀವು ಯಾರು ಸಮಯ ಕೊಡ್ತಿರ್ಲಿಲ್ಲ ಅಂತ ತಿಳ್ಕೊ 470 ಏನಿಲ್ಲ, 4 ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ಬಹಳ ದೊಡ್ಡದಿದೆ, ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಮಹಾದೇವ್ ಕೋಟೆಯವರಿಗೂ, ನಮ್ಮ ರೇವಣ ಸಿದ್ದಪ್ಪ ಕೊಳ್ಕಾರ ಅಣ್ಣನೂ ಸಮೇತ ಬಂದರ ಅಣ್ಣ ತಮಗೂ ಕೂಡ ಶಣುಶಣಾರ್ಥಿ, ಹಾಗೆ ಮಲ್ಲಪ್ಪ ನಿಂಬರ್ಗಿ ಅಣ್ಣನೂ ಬಂದರ ಅವರಿಗೂ, ಪ್ರಕಾಶ್ ಹಡಪದವರಿಗೂ, ಬಸವರಾಜ್ ಮಡಿವಾಳ್ ಅವರಿಗೂ, ಮಾಗೋಂಡ್ ಬಾಲ್ಕುಂದೆ ಅವರಿಗೂ, ಎಲ್ಲರಿಗೂ ಶಣುಶಣಾರ್ಥಿಗಳನ್ನು ಹೇಳ್ತಾ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಬರ್ತದೆ ಏನು ಅಂದ್ರೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಅಂದ್ರೆ ನಮ್ಮ ಪ್ರಪಂಚ ಅದು ಒಂದು ಲೈನ್ ನಮ್ಗೆ ಏನು ಹೇಳ್ತದಂದ್ರೆ, ಸುಖಕ್ಕಿಂತನೂ ಬದುಕಿನಲ್ಲಿ ದುಃಖದ ಪಾತ್ರ ಜಾಸ್ತಿ ಇದೆ ಅಂತ. ಇದು ಸ್ಪಷ್ಟೀಕರಣ. ಇಲ್ಲಿ ಯಾವುದು ನೀವು ಎಷ್ಟು ಸಂಶೋಧನೆ ಮಾಡ್ರಿ, ಎಷ್ಟು ತಲೆ ಕೆಡಿಸ್ಕೊಳ್ರಿ, ಏನು ಬೇಕಾಗಿಂದ ಮಾಡ್ರಿ, ಬಹಳಷ್ಟು ಸಲ ನಮಗೆ ಅನಿಸ್ಬಿಡೋದು ಯಾವುದು ಅಂದ್ರೆ, ಬಹಳ ಶ್ರೀಮಂತರಿಗೆ ದುಃಖ ಇರೋದಿಲ್ಲ ಏನು, ಪರಿ ಬಡವರಿಗೆ ಅಷ್ಟೇ ದುಃಖ ಇದೆ, ಅಥವಾ ಮಧ್ಯಮ ವರ್ಗದವ್ರಿಗೆ ಮಾತ್ರ ಹೋರಾಟ ಇದೆ ಅಂತೇಳಿ. ಅದ್ರ ದುಃಖ ಎಲ್ಲರಿಗೂ ಇದ್ದಿರ್ತದ. ಆದ್ರೆ ಕೆಲವೊಂದು ಸಲ ಏನಾಗಿರ್ತದ ಅಂದ್ರೆ, ಕೆಲವ್ರದ್ದು ಕಾಣ್ತದ, ಕೆಲವ್ರದ್ದು ಕಾಣೋದಿಲ್ಲ, ಕೆಲವೊಂದು ಸಮಾಜ ಅರ್ಥ ಮಾಡ್ಕೊಂಡಿರ್ತದ, ಕೆಲವೊಂದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಹೇಳೋದು ಯಾವುದು ಅಂದ್ರೆ, ಈ ದುಃಖವನ್ನ ಕುರಿತು ಯೋಚನೆ ಮಾಡ್ತಾ ಹೋದ್ರೆ ದುಃಖನೇ ನಮ್ಮ ಹತ್ರ ಏನಾಗ್ತದಂದ್ರೆ ಬರ್ತದೆ, ಅಟ್ರಾಕ್ಟ್ ಆಗ್ತದೆ. ನೀವು ನೋಡ್ರಿ, ಬೇಕಾದ್ರೆ ನಾನು ಕೇವಲ ಸಿಟ್ಟನ್ನು ಮಾತ್ರ ಯೋಚನೆ ಮಾಡ್ಲತ್ತೀನಿ, ಬರೀ ಜಗಳ ಆಡೋ ಮಾತು, ಬಹಳಷ್ಟು ಇನ್ನೊಬ್ರಿಗೇನೋ ಜಗಳ ಆಡುವಂತೆ ಕಾಲ್ಕೆ ಎದುರಿಗೆ ಹೋಗೋದಂತಾರೆ ನೋಡ್ರಿ ಹಳ್ಳಿ ಭಾಷೆಯಲ್ಲಿ. ಆ ರೀತಿಯ ನನ್ನ ಸ್ವಭಾವವನ್ನು ನಾನು ಬೆಳೆಸ್ಕೊಂಡಿನಿ ಅಂದ್ರೆ, ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯಾಗೋ ಅಂಥದ್ದೇ ಸಿಚುವೇಶನ್ಗಳು ನನ್ನ ಎದುರು ಬರ್ತಾವೆ. ನೀವು ನೋಡ್ರಿ, ಭಾಳ ಸಲ ನಾ ಸಿಟ್ಟು ಮಾಡಬೇಡ್ದಂತಾದ್ರೂ ಇವ್ರು ಸಿಟ್ಟು ಮಾಡಂಗೆ ಮಾಡ್ತಾರೆ ಅಂತೇಳಿ ಹೇಳೋ ಮಾತು ಗಂಡಸರು ಹೇಳ್ತಾರೆ ಭಾಳ ಸಲ ಮನೆ. ನಾ ಅನ್ಕೊಂಡು ಬರ್ತೇನೆ ಇವತ್ತು ಏನು ಮಾಡಬಾರ್ದು, ಸುಮ್ಮನೆ ಶಾಂತಿ ಇರಂತ ಮನೆ ಬರಟ್ಟಿಗೆ ಇವ್ರೇನು ಮಾಡ್ತಾರಂದ್ರೆ ಸಿಟ್ಟು ಮಾಡಂಗೆ ಮಾಡ್ತಾರಂತ. ಯಾಕೆ ಹಂಗೆ ಮಾಡಿರ್ತಾರಂದ್ರೆ, ನಮ್ಮ ಥಾಟ್ ಹಂಗೆ ಕ್ರಿಯೇಟ್ ಮಾಡಿರ್ತೀವಿ. ಹೊರಗೆ ನಾವು ಸಿಟ್ಟು ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವಿ, ಮಾಡಬಾರ್ದು ಅನ್ನೋದಕ್ಕೆ ಯಾವುದು ಚಿತ್ರ ಇಲ್ಲ, ಅದ್ರ ಸಿಟ್ಟಿಗೆ ಒಂದು ಚಿತ್ರ ಇದೆ. ಒಂದು ಮಾತು ನೆನ್ಪಿಟ್ಕೊರಿ, ನಮ್ಮ ಮೆದುಳು ಅಕ್ಷರಗಳನ್ನು ಗ್ರಹಿಸೋದಿಲ್ಲ, ಪಿಕ್ಚರ್ಸ್ಗಳನ್ನು ಗ್ರಹಿಸ್ತದಂತ. ಪಿಕ್ಚರ್ಸ್ ಅಂದ್ರೆ ಚಿತ್ರಗಳನ್ನು ಗ್ರಹಿಸ್ತದೆ ನಮ್ಮ ಮೆದುಳು. ನೀವು ನೋಡಬೇಕಾದ್ರೆ ಮನೆ ಅಂದಾಗ ಒಂದು ಚಿತ್ರ ಬಂದಿರ್ತದೆ, ಮಕ್ಕಳು ಅಂದಾಗ ಒಂದು ಚಿತ್ರ ನಮ್ಮ ಹತ್ರ ಬರ್ತದೆ, ಮಾಡಬಾರ್ದು ಅಂದಾಗ ಏನು ಚಿತ್ರ ಇಲ್ಲ ಅಲ್ಲಿ ಹತ್ರ. ಸೊ ಹಾಗಾಗಿ ಭಾಳ ಸಲ ಏನಾಗ್ತದೆ, ಮನೆ ತಾಯಿಯಂದ್ರು ಸಮೇತ ಮಕ್ಕಳಿಗೆ ಹೊಡಿಬೇಡ್ರಿ ಹೊಡಿಬೇಡ್ರಿ ಅಂತಾರೆ. ಹೊಡಿ ಅನ್ನೋದಕ್ಕೆ ಚಿತ್ರ ಇರ್ತದೆ, ಬ್ಯಾಡ್ರಿ ಅನ್ನೋದಕ್ಕೆ ಏನು ಚಿತ್ರ ಇಲ್ಲ, ಅದಕ್ಕೆ ಇನ್ನೊಂದಿಷ್ಟು ಹೊಡೆದಿರ್ತಾರೆ. ಮಕ್ಕಳು ಭಾಳ ಪರೇಷಾನ್ ಆಗಿರ್ತಾವೆ, ನಮ್ಮ ಮಮ್ಮಿ ಹೊಡಿಬೇಡಂದ್ರೆ ನಮ್ಮ ಪಪ್ಪ ಹೆಚ್ಚಿಗೆ ಹೊಡೆದ್ರು. ಯಾಕಂದ್ರೆ ಇನ್ನೊಂದಿಷ್ಟು ಫೋರ್ಸ್ ಆದಂಗೆ ಆಗ್ತದೆ. ಹಾಗಾಗಿ ಬಳಸುವ ಶಬ್ದಗಳೇನಿವೆ ನೋಡ್ರಿ, ಅವು ಬಹಳಷ್ಟು 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 ವ್ಯತ್ಯಾಸ ಆಗಿರ್ತಾವೆ. ನಮಗೆ ಅನಿಸಿರ್ತದೆ ನಾವೇನು ಕರೆಕ್ಟೇ ಹೇಳ್ತಾ ಇದ್ದೀವಿ. ಭಾಳ ಸಲ ನಾವೇನು ಹೇಳ್ತೀವಿ, ಈಗೇನು ಚಿಂತೆ ಮಾಡಬೇಡ್ರಿ ಎಲ್ಲ ಚಂದಾಗ್ಯದ, ಚಿಂತೆ ಅನ್ನುವುದಕ್ಕೂ ಏನು ಚಿತ್ರನೇ ಇಲ್ಲ. ಹಾಗಾಗಿ ನೀವು ಸಮಾಧಾನದಿಂದ ಇರ್ರಿ ಅನ್ನುವಂಥದ್ದು ನಾವು ಹೇಳಬೇಕೇ ಹೊರತಾಗಿ ಚಿಂತೆ ಮಾಡಬೇಡ್ರಿ, ಮತ್ತು ನೀನು ಶಾಂತಿಯಿಂದ ಇರುವಂಥ ಮಕ್ಕಳಿಗೆ ಕಲಿಸ್ಬೇಕೇ ಹೊರತಾಗಿ ಸಿಟ್ಟು ಮಾಡಬೇಡ ಅಂತ ಕಲಿಸೋದಿಲ್ಲ. ಸಿಟ್ಟು ಅಂದ ತಕ್ಷಣ ಸಿಟ್ಟಿನ ವೈಬ್ರೇಷನ್ಗಳು ಫ್ರೀಕ್ವೆನ್ಸಿ ಇದ್ದಿರ್ತಾವೆ ನೋಡ್ರಿ. ಪ್ರತಿಯೊಂದು ಪದಕ್ಕೂ ಸಮೇತ ತನ್ನದೇ ಆದಂತಹ ಶಕ್ತಿ ಇದೆ. ನಿಮ್ಗೆ ಹೇಳ್ತೀನಿ, ಮಾತುಗಳು ಅದಕ್ಕೆ ಮಂತ್ರ ಆಗಿರ್ತಾವೆ. ಮಂತ್ರ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಯಾವ ಪದವನ್ನು ಮತ್ತೆ ಮತ್ತೆ ನಾವು ರಿಪೀಟ್ ಮಾಡ್ತಿರ್ತೀವಿ ನೋಡ್ರಿ, ಅದು ಮಂತ್ರ ಆಗಿರ್ತದೆ. ದೊಡ್ಡ ದೊಡ್ಡ ಬಹಳ ದೊಡ್ಡ ಸಿದ್ಧಾಂತಗಳ ಹಿಂದೆ ಎಲ್ಲ ಇರುವಂಥ ರಹಸ್ಯ ಯಾವುದು ಅಂದ್ರೆ, ಒಂದನ್ನೇ ಅವರು ನಿಖರವಾಗಿ ಮಾಡಿರುವಂಥದ್ದು. ಸುಮ್ಮನೆ ನೋಡ್ರಿ ಬೇಕಾದ್ರೆ, ಈಗ ಋಷಿ ಮುನಿಗಳೆಲ್ಲ ಕಾಡಿನಾಗ ಹೋಗಿ ಅವ್ರ ಜೀವನವನ್ನು ಮಾಡಿಕೊಂಡ್ರು, ಅವ್ರು ಏನು ಭಾಳ ದೊಡ್ಡ ದೊಡ್ಡ ಅಧ್ಯಯನಗಳು ಏನೂ ಮಾಡಲಿಲ್ಲ, ಯಾವುದೋ ಒಂದು ಮಂತ್ರ ಒಂದು ಲೈನು
ಆ ಲೈನನ್ನು ಇಟ್ಕೊಂಡು ಇಡೀ ಜೀವನ ಸಮರ್ಪಣೆ ಮಾಡಿಕೊಂಡ್ರು, ದೊಡ್ಡ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ಹಾಗಾಗಿ ಬಳಸುವ ಪದ ಇವೆ ನೋಡ್ರಿ, ಆ ಪದದೊಳಗೆ ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಎರಡನೇದು ನಾನು ಹೇಳೋದು ಯಾವುದು ಅಂದ್ರೆ, ಈ ದುಃಖವನ್ನು ಕುರಿತು ನಾವು ಬಹಳ ಸಲ ಏನು ಯೋಚನೆ ಮಾಡ್ತೀವಿ ಅಂದರೆ, ಇವತ್ತು ನಾನು ಪ್ರೆಸೆಂಟ್ ಮೂಮೆಂಟ್ದಾಗ ನಾನೊಂದು ಸಂಘರ್ಷ ನಡೆದಿದೆ ನನ್ನ ಜೀವನದಲ್ಲಿ, ಒಂದು ಯಾವುದೋ ಹೋರಾಟ ಇದೆ, ಅಥವಾ ಒಂದು ಸಮಸ್ಯೆಯೊಳಗೆ ಸಿಲುಕೀನಿ ನಾನು ಸುಮ್ಮನೆ. ಆವಾಗ ನಾನು ಫಸ್ಟ್ ನನ್ನ ಮೈಂಡಿನೊಳಗೆ ಏನು ಬರೋದು ಅಂದರೆ, ಈ ಸಮಸ್ಯೆಗೆ ಯಾರು ಕಾರಣ ಅಂದರೂ ನನ್ನ ಮನೆಯವ್ರ ಕಾರಣ, ನನ್ನ ಫ್ಯಾಮಿಲಿ ಕಾರಣ. ಒಂದು ಎರಡನೇದು, ಅದಕ್ಕಿಂತನೂ ಇನ್ನೂ ಸುದೀರ್ಘವಾದ ಸಮಸ್ಯೆ ಇದೆ ಅಂತ ತಿಳ್ಕೊರಿ. ಅದಕ್ಕಿಂತನೂ ಸುದೀರ್ಘ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಯಾರು ಕಾರಣ ಅಂದರೂ ನನ್ನ ತಂದೆ ತಾಯಿ ಕಾರಣ. ಅದಕ್ಕಿಂತನೂ ಒಂದಿಷ್ಟು ವ್ಯತ್ಯಾಸವಾದ ಕಾರಣ ಇದೆ ಅಂತ ತಿಳ್ಕೊರಿ, ಯಾರ ಕಾರಣ ಅಂದರೂ ಶಾಲೆ ಕಾರಣ, ಶಿಕ್ಷಕರು ಸರಿಯಾಗಿ ಸಿಕ್ಕಿಲ್ಲ ಅದ್ರ ಕಡೆಯಿಂದ ನನಗೆ ಹಿಂಗಾಯ್ತು. ಇನ್ನೂ ಒಂದಿಷ್ಟು ಬೇರೆ ಸಮಸ್ಯೆ ಇದೆ ಅಂದರೆ ಸಮಾಜ ಸರಿ ಇಲ್ಲ. ಇನ್ನೂ ಒಂದಿಷ್ಟು ಬೇರೆ ಸಮಸ್ಯೆ ಇದೆ ಅಂದರೆ ರಾಜಕೀಯ ಸರಿ ಇಲ್ಲ, ದೇಶ ಸರಿ ಇಲ್ಲ. ಎಲ್ಲವೂ ಪ್ರತಿಯೊಂದನ್ನ ನಾವು ಎಲ್ಲಿ ಹುಡುಕಾಟ ಮಾಡ್ತೀವಿ, ಸಮಸ್ಯೆಯ ಮೂಲ ಬೇರು ಅಂದ್ರೆ ಹೊರಗಡೆ ಹುಡುಕ್ತಾ ಇರ್ತೀವಿ. ಆದ್ರೆ ಇದೇ ಜಗತ್ತಿನೊಳಗ ನಮ್ಮ ಸುತ್ತನೇ ಇರುವವರು ಇದೇ ಅನ್ನ ತಿಂದು ಇದೇ ನೀರು ಕುಡಿದು ಇಂಥದೇ ವಾತಾವರಣದಲ್ಲಿ ಬದುಕಿ ಅವ್ರು ದೊಡ್ಡ ದೊಡ್ಡ ಸಾಧಕರಾಗಿರ್ತಾರೆ, ಈ ಸಾಮಾನ್ಯರನ್ನೋರು ಮಾತ್ರ ಬರೀ ಬ್ಲೇಮ್ ಮಾಡೋದ್ರೊಳಗೆ ಜೀವನ ಮುಗಿದೋಗಿರ್ತದೆ. ಅದಕ್ಕೆ ನಾನು ಇವತ್ತು ಹೇಳೋದು ಏನು ಅಂದ್ರೆ, ನಮ್ಮ ಖುಷಿಗೂ ಮತ್ತು ನಮ್ಮ ದುಃಖಕ್ಕೂ ಎರಡನೇ ವ್ಯಕ್ತಿ ಯಾವತ್ತೂ ಕಾರಣ ಆಗೋದಿಲ್ಲ. ಎರಡನೇ ವ್ಯಕ್ತಿ ಯಾವತ್ತೂ ಕಾರಣ ಇಲ್ಲ. ಯಾಕೆ ಕಾರಣ ಇಲ್ಲ ಅಂದ್ರೆ, ಖುಷಿ ಮತ್ತು ದುಃಖ ಇವೆಲ್ಲವೂ ಪ್ರಕಟಿಸುವಂಥ ಶಕ್ತಿ ಸಾಮರ್ಥ್ಯ ಯಾರ ಹತ್ರ ಇದೆ ಅಂದ್ರೆ ನನ್ನ ಹತ್ರ ಇದೆ. ಹಾಗಾಗಿ ಆ ಬಂದಿರುವಂತಹ ವ್ಯವಸ್ಥೆಯನ್ನ ಅಥವಾ ಬಂದಿರುವಂತಹ ಸಮಸ್ಯೆಯನ್ನ ನಾನು ದುಃಖವಾಗಿ ಸ್ವೀಕಾರ ಮಾಡಬೇಕಾ ಅಥವಾ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಬೇಕಾ, ಎರಡು ಚಾಯ್ಸ್ ಯಾರ ಹತ್ರ ಇವೆ ಅಂದ್ರೆ ನನ್ನ ಹತ್ರ ಇದೆ. ಸೊ ಹಾಗಾಗಿ ನಾನು ನನ್ನ ಬಳಗಕ್ಕೆ ಯಾವಾಗೂ ಹೇಳೋದು ಏನು ಅಂದ್ರೆ, ಎಲ್ಲವನ್ನ ಸವಾಲಾಗಿ ಸ್ವೀಕಾರ ಮಾಡ್ರಿ. ನೀವು ದುಃಖ ಬಂದದ್ದು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ, ಸುಖ ಬಂದಾಗೂ ಸವಾಲಾಗಿ ಸ್ವೀಕಾರ ಮಾಡಬೇಕು. ಯಾಕೆ ಸ್ವೀಕಾರ ಮಾಡಬೇಕು ಅಂದ್ರೆ, ನಮ್ಮ ಒಳಗೆ ಅಹಂಕಾರ ಅನ್ನುವಂಥದ್ದು ಬರಬಾರ್ದು. ಅಹಂಕಾರ ವ್ಯಕ್ತಿಗೆ ಯಾವಾಗ ಬರ್ತದಂದ್ರೆ, ಬಹಳಷ್ಟು ನೊಂದು ಹೋಗಿರ್ತಾನ ಆ ಹಿಂದೆ ಮನುಷ್ಯ, ಬಹಳ ನೊಂದು ಹೋಗಿರ್ತಾನ, ಬೆಂದು ಹೋಗಿರ್ತಾನ, ಅವನಿಗೆ ಯಾರೂ ಸಹಾಯ ಮಾಡೋದಿಲ್ಲ, ಸಹಕಾರ ಮಾಡೋದಿಲ್ಲ, ಯಾರೂ ಸಪೋರ್ಟ್ ಮಾಡೋದಿಲ್ಲ, ಫೈನಾನ್ಸಿಯಲ್ ಆಗಲಿ ಇಮೋಷ್ನಲಿ ಆಗಲಿ ಯಾವುದೇ ರೀತಿ ಅವನಿಗೆ ಸಹಾಯ ಸಹಕಾರ ಯಾರೂ ಮಾಡೋದಿಲ್ಲ. ಹಂಗೋ ಹಿಂಗೋ ಬಡದಾಡ್ ಬಡದಾಡ್ ಬಡದಾಡಿ ಅವನೇನೋ ಜೀವನವನ್ನು ಒಂದು ಲೆವೆಲಿಗೆ ತೊಗೊಂಡು ಬರ್ತಾನೆ. ತೊಗೊಂಡು ಬಂದ ನಂತರ ಅವನಿಗೆ ಭಯಂಕರ ಸಿಟ್ಟಿರ್ತದೆ, ಯಾರ ಮೇಲೆ ಅಂದ್ರೆ ತನ್ನ ಸುತ್ತ ಇರೋರ ಮೇಲೆ. ಹಾಗಾಗಿ ಆ ಬಂದಿರುವಂತಹ ಸುಖ ಇದೆ ನೋಡ್ರಿ, ಆ ಸುಖ ಏನಾಗಿ ಪರಿವರ್ತನೆ ಆಗ್ತದಂದ್ರೆ ಅಹಂಕಾರವಾಗಿ ಪರಿವರ್ತನೆ ಆಗ್ತದೆ. ಆದ್ರೆ ನಾನು ಹೇಳೋದು ಯಾವುದು ಅಂದ್ರೆ, ಸುಖ ಮತ್ತು ದುಃಖ ಇವೆರಡರ ಕಲ್ಪನೆ ಏನಿದೆ ನೋಡ್ರಿ, ಅದು ನಾವು ಸ್ವೀಕಾರ ಮಾಡೋದ್ರಲ್ಲಿ ಇದೆ. ನಾವು ಹೆಂಗೆ ಸ್ವೀಕಾರ ಮಾಡೀವಿ ಹಂಗಾದದು. ನಾವು ವಿಭಿನ್ನವಾಗಿ ಬಹಳಷ್ಟು ಸಲ ಹೇಳ್ತೀನಿ, ಕೆಲವರನ್ನ ನೋಡ್ತೀನಿ, ಸುಖವನ್ನೇ ದುಃಖ ಅಂತ ತಿಳ್ಕೊಂಡವರು ನಮ್ಮ ಸುತ್ತ ಬಹಳಷ್ಟು ಜನರ. ಎಲ್ಲಾನು ಅದು ಅವ್ರಿಗೆ ಏನು ಕೊರತೆ ಇಲ್ಲ, ದೇವ್ರು ಎಲ್ಲಾನು ಕೊಟ್ಟನ, ಆದ್ರೆ ಅದು ಸುಖ ಅದ ಅಂತ ಅರ್ಥ ಆಗೋದಿಲ್ಲ ಅವ್ರಿಗೆ ಬಹಳಷ್ಟು ಸಲ. ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ, ಬರೀ ಏನು ಮಾಡಿರ್ತಾರೆ ಅಂದ್ರೆ ನೆಗೆಟಿವ್ ಯೋಚನೆ ಮಾಡ್ತಿರ್ತದೆ ಅವ್ರ ಮೈಂಡ್. ಬರೀ ಮುಂಜಾನೆ ಹಿಡಿದು ಸಂಜೆ ತನಕ ಬರೀ ಕೆಟ್ಟ ವಿಚಾರ ಕೆಟ್ಟ ವಿಚಾರ ಕೆಟ್ಟ ವಿಚಾರ ಆಗಿರ್ತದೆ. ಹಾಗಾಗಿ ಯಾರು ಜೀವನದಲ್ಲಿ ಒಳ್ಳೇದೇನು ಬಂದಿರ್ತದೆ ನೋಡ್ರಿ, ಅದ್ರ ಸಮೇತ ಅವ್ರಿಗೆ ಕೆಟ್ಟ ಪ್ರಭಾವನೇ ಬೀರೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ನಮ್ಮ ಬದುಕಿನ ರಿಮೋಟ್ ಕಂಟ್ರೋಲ್ ಅಂತ ಏನದ ನೋಡ್ರಿ, ಅದು ನಮ್ಮ ಕೈಯೊಳಗೆ ಇಟ್ಕೋಬೇಕು. ಆದ್ರೆ ನಾವೇನು ಮಾಡೀವಿ, ನಮ್ಮ ರಿಮೋಟ್ ಕಂಟ್ರೋಲು ಬೇರೆಯವ್ರ ಕೈದಾಗ ಕೊಟ್ಟೀವಿ. ಈಗ ನಾನು ಇದ್ದೀನಿ, ನನ್ನ ಗಂಡನ ಕೈದಾಗ ನನ್ನ ರಿಮೋಟ್ ಕಂಟ್ರೋಲ್ ಕೊಟ್ಟಿನಿ ಅಂತ ತಿಳ್ಕೊ, ನಾನು ಇಮೋಷ್ನಲಿ ಮೆಂಟಲಿ ಎಲ್ಲ ಕ್ಷೇತ್ರದ್ದು ನನ್ನ ಗಂಡನ ಕೈದಾಗ ಕೊಟ್ಟಿನಿ, ಅವ್ರಿಗೆ ಹಾಕಿದೆ ಅಂತ ಕೊಟ್ಟಿನಿ. ಅವ್ರು ಮನಸ್ಸು ಮಾಡಿದ್ರೆ ನನಗೆ ಅಳಿಸ್ಬೋದು, ಅಲ್ಲ ಮನಸ್ಸು ಮಾಡಿದ್ರೆ ನಗಿಸ್ಬೋದು, ನನಗೆ ಅದು ಚಾನ್ಸ್ ಕೊಡೋದಿಲ್ಲ, ನಾ ಕೊಡೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತಿರ್ತೀವಿ ಅಂದ್ರೆ, ನಮ್ಮ ಖುಷಿ ಮತ್ತು ನಮ್ಮ ದುಃಖ ಇವೆರಡನ್ನ ಇನ್ನೊಬ್ಬರ ಕೈದಾಗ ಕೊಟ್ಟಿವಿ, ಮತ್ತೊಬ್ಬರ ಕೈದೊಳಗಿದೆ. ನೀವು ನೋಡ್ರಿ, ಈವನ್ ಒಂದು ಮಗು ಮನೆಯಲ್ಲಿರುವಂಥ ಒಂದು ಸಣ್ಣ ಮಗು ಸಮೇತ ಏನಾದರೂ ನಮಗೆ ನಿರ್ಧಾರ ಮಾಡ್ತು, ಇವತ್ತು ನಮ್ಮ ಮಮ್ಮಿಗೆ ಸತಾಸ್ಬೇಕು ಅಂತ ನಿರ್ಧಾರ ಮಾಡ್ತು ಅಂತ ತಿಳ್ಕೊ, ಆ ಮಗು 10 ವರ್ಷದ ಮಗುನು 100% ಅದು ನಮ್ಗೆ ಸತಾಸೋದಲ್ಲಿ ಯಶಸ್ವಿ ಆಗ್ತದೆ. ಯಾಕೆ ಯಶಸ್ವಿ ಆಗ್ತದೆ ಅಂದ್ರೆ, ನಮ್ಮ ರಿಮೋಟ್ ಕಂಟ್ರೋಲ್ ಆ ಮಗುವಿನ ಕೈದೊಳಗೆ ಕೊಟ್ಟಿವಿ. ಹೇಳ್ತೀನಿ ನಾ, ಅದಕ್ಕೆ ಧೈರ್ಯಗೆಡಬೇಡ್ರಿ ಅಂತ ಹೇಳೋದು ನಾನು. ನಮ್ಮ ರಿಮೋಟ್ ಕಂಟ್ರೋಲ್ ನನ್ನ ಹತ್ರ ಇರಬೇಕು. ನಾನು ಖುಷಿಯಾಗಿರಬೇಕು, ನಾನು ದುಃಖಿಯಾಗಿರ್ಬೇಕಾ ಅಥವಾ ಸವಾಲಾಗಿ ಸ್ವೀಕಾರ ಮಾಡಬೇಕಾ ಅಥವಾ ಇದನ್ನು ಒಂದು ಸಂಘರ್ಷ ಅಂತ ಸ್ವೀಕಾರ ಮಾಡಬೇಕಾ, ಅದು ಎಲ್ಲ ಚಾಯ್ಸ್ ಯಾರ ಹತ್ರ ಇವೆ ಅಂದ್ರೆ ನನ್ನ ಹತ್ರ ಇದೆ. ನಿಮ್ಗೆ ಹೇಳ್ತೀನಿ, ಒಂದು 10-15 ವರ್ಷದ ಹಿಂದೆ ನಮ್ಮ ಬಹಳಷ್ಟು ಆತ್ಮೀಯ ಒಬ್ಬ ತಮ್ಮ ಇದ್ದ, ಈಗನೂ ಇದ್ದಾನೆ, ಏನಾಗಿಲ್ಲ ಅವನಿಗೆ. ಅವನು ಯಾವಾಗಲೂ ಹೇಳೋದು ಒಂದೇ ಮಾತು ಏನು ಅಂದ್ರೆ, ನನಗೆ ಗೊತ್ತಿಲ್ಲ, ನನ್ನ ಬಾಲ್ಯದಿಂದಲೂ ನನ್ನ ಮೈಂಡಿನಲ್ಲಿ ಒಂದೇ ಒಂದು ಪದ ಇತ್ತು, ಏನು ಅಂದ್ರೆ ಜೀವನ ಅಂದ್ರೆ ಹೋರಾಟ ಅಂತಿತ್ತು. ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಓದಿದ, ಅದು ಯಾವಾಗ ಓದಿದ ಎಲ್ಲಿ ಓದಿದ ಗೊತ್ತಿಲ್ಲ, ಆದ್ರೆ ಅದು ಮೈಂಡಿನೊಳಗೆ ಬಹಳ ಕರೆಕ್ಟಾಗಿ ಸೇವ್ ಆಗಿತ್ತು, ಜೀವನ ಅಂದ್ರೆ ಹೋರಾಟ ಅಂತ. ಹಾಗಾಗಿ ನಾ ಏನು ಮಾಡ್ತಿದ್ದೆ ಅಂದ್ರೆ, ಏನೇ ಬಂದರೂ ಸಮೇತ ಇದು ಒಂದು ಹೋರಾಟ ಅದ, ಇದಕ್ಕೆ ಎದುರಿಸ್ಬೇಕು ನಾನು.
ಇಲ್ಲಿ ನಾನೇ ಗೆಲುವನ್ನು ಸಾಧಿಸಬೇಕು, ನಾನು ಯಾವತ್ತು ಸೋಲಬಾರ್ದು ಅನ್ನುವಂಥ ಭಾವದಿಂದ ಏನು ಮಾಡ್ತಿದ್ದಂದ್ರೆ ಅದು ಸ್ವೀಕಾರ ಮಾಡ್ತಾ ಹೋಗ್ತಿದೆ. ನಿಮ್ಗೆ ಗೊತ್ತಿಲ್ಲ ಅದು ಯಾಕೆ ಹಂಗಾಗ್ತಿತ್ತು. ನಾನು ಸ್ವೀಕಾರ ಮಾಡಿದಷ್ಟು ಸಮಸ್ಯೆಗಳು ಜಾಸ್ತಿ ಬರ್ತೀವಿ. ಒಂದು ಸಲ ಏನಾಯಿತು ಅಂದ್ರೆ ನಮ್ಮ ತಮ್ಮ ಏನು ಹೇಳಿದನು, ನೀನು ಏನು ಹೋರಾಟ ಹೋರಾಟ ಅಂದು ಇಡೀ ಜೀವನನೇ ಹೋರಾಟ ಮಾಡ್ಕೊಂಡು ಬಿಟ್ಟು ನೋಡು, ನೀನು ಯಾವತ್ತೂ ಸಮೇತನ ಶಾಂತಿಯಿಂದ ಸಮಾಧಾನದಿಂದ ಇದ್ದ ಅಂತ ಅನ್ಕೊಂಡಿಲ್ಲ, ಬರೇ ಹೋರಾಟ ಹೋರಾಟ ಅನ್ಕೊಂಡಿದ್ದಿ, ಹೋರಾಟನೇ ನಿನ್ನ ಜೀವನ ಆಯಿತು ಅನ್ನುವಂಥ ಒಂದು ಮಾತಿತ್ತು ನೋಡ್ರಿ, ಅವತ್ತು ನನಗೆ ಕರೆಕ್ಟ್ ಅನ್ನಿಸ್ತದೆ. ನಿಜವಾಗ್ಲೂ ಬರೀ ನನ್ನ ಬಾಯಿಗೆ ಏನು ಬರ್ತಿತ್ತು ಅಂದ್ರೆ ಹೋರಾಟ 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 ಭಾಳ ಸಲ ಅಂತಿದ್ದ. ನಾ ಯಾಕೆ ಹಂಗಂತಿದ್ದೋ ಗೊತ್ತಿಲ್ಲ. ಆ ನಂತರ ನಾನು ಹೋರಾಟ ಅನ್ನುವಂಥದ್ದು ಬಿಟ್ಟು ಸವಾಲು ಅನ್ನುವಂಥದ್ದು ತೊಗೊಂಡಿದ್ದು, ಒಂದು ಪ್ರಶ್ನೆ ಅಂತೇಳಿ ತೊಗೊಂಡು ಪ್ರಶ್ನೆಯನ್ನು ನಾನು ಪರಿಹಾರ ಮಾಡಬೇಕು. ಹೋರಾಟ ಅಂತೇಳಿ ಅಂದ್ಕೊಂಡಾಗ ನಮ್ಮ ವಿಚಾರಗಳೇ ಬೇರೆ ಆಗಿರ್ತಾವೆ. ಹೋರಾಟ ಅಂದಾಗ ನಾವು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಂಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಸವಾಲು ಅಂದಾಗ ಹುಡುಕಾಟ ಇದ್ದಿರ್ತದೆ. ಆ ಸವಾಲು ಅಂದಾಗ ಅದಕ್ಕೆ ಉತ್ತರ ನಾನು ಒಬ್ಬಳೇ ಇಲ್ಲ, ಮತ್ತೆ ಯಾರಾದರೂ ಸಹಾಯ ಸಹಕಾರದಿಂದನೂ ಸಮೇತ ಅದನ್ನು ಪರಿಹಾರ ಮಾಡ್ಬೋದು. ಹಾಗಾಗಿ ಬಹಳಷ್ಟು ಪದಗಳಿರ್ತಾವೆ ನೋಡ್ರಿ, ಆ ಪದಗಳಲ್ಲೂ ಸಮೇತ ಸಾಕಷ್ಟು ವ್ಯತ್ಯಾಸ ಇರ್ತಾವೆ. ಒಂದು, ಮತ್ತು ನಾನು ಖುಷಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಅನ್ಕೋರಿ, ನಿಮ್ಮಷ್ಟು ಖುಷಿ ಜಗತ್ತಿನಲ್ಲಿ ಯಾರಿಗೂ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಯಾಕೆ ದುಃಖ ಪಡುವುದಕ್ಕೆ ಕೂದಲಳೆಯಷ್ಟು ಸಮಸ್ಯೆ ಸಾಕು, ದುಃಖಿ ಆಗೋದಕ್ಕೆ. ನಿಮ್ಗೆ ಹೇಳ್ತೀನಿ ಜಗತ್ತಿನೊಳಗೆ ಅದು ಎಷ್ಟು ಅದ್ಭುತ ಅನ್ನಿಸ್ತದೆ. ಒಂದೊಂದ್ಸಲ ಅಂದ್ರೆ ಪರಮೇಶ್ವರ 99% ನಮ್ಗೆಲ್ಲಾನು ಕೊಟ್ಟನು. ಎಲ್ಲ A to Z ಏನು ಬೇಕು ನೋಡ್ರಿ, ನಮ್ಮ ಅವಶ್ಯಕತೆಗಿಂತ ನಮ್ಮ ಅನಿವಾರ್ಯತೆಗಿಂತ ಎಷ್ಟು ಹೆಚ್ಚು ಕೊಟ್ಟನಂದ್ರೆ 99% ಹೆಚ್ಚು ಕೊಟ್ಟ. ನಮ್ಗೆ ಬೇಕಾಗಿರುವುದಕ್ಕಿಂತ ವ್ಯತ್ಯಾಸ ಎಲ್ಲಾಗಿದೆ ಅಂದ್ರೆ 1% ಮಾತ್ರ ನಮಗೆ ಕೊಟ್ಟಿಲ್ಲ. ಆ 1% ಇದೆ ನೋಡ್ರಿ, ಇಡೀ ಲೈಫ್ ನಾವು ಅದರ ಜೊತೆಗೆ ಹೋರಾಟ ಮಾಡ್ತೀವಿ. ಅದು ಯಾವ್ದು ಸಿಕ್ಕಿಲ್ಲ ನೋಡ್ರಿ, ಅದನ್ನ ಪಡ್ಕೊಳ್ಳುವಂಥ ಧಾವಂತದೊಳಗೆ ಹೋರಾಟ ಮಾಡ್ತಿರ್ತೀವಿ. ಇಡೀ ಆಯುಷ್ಯ ಮುಗ್ದು ಹೋಗಿರ್ತದ, ಕೊನೆಗೆ ಏನು ಯೋಚನೆ ಮಾಡ್ತೀವಿ, ಆಯ್ತು ನಮ್ಮ ಹಣೆ ಬರ ಇಷ್ಟೇ ಅಂತೇಳಿ. ಆದ್ರೆ ಯಾವತ್ತು ಒಂದು ದಿವಸ ನಾವೇನಾದರೂ ಇದು ಇಷ್ಟೇ ಅದ ಸಾಕು, ಇಷ್ಟೇ ಏನದ ಇದೇ ಸ್ವೀಕಾರ ಮಾಡೋಣ, ಇದೇ ನಿಜವಾದ ಬದುಕದ. ಯಾವುದು ಬಿಟ್ಟು ಹೋಗಿದೆ ನೋಡ್ರಿ, ಯಾವುದು ತ್ಯಾಗ ಮಾಡಿ ಹೋಗಿದೆ, ಯಾವುದು ಅಗಲಿ ಹೋಗಿದೆ, ಯಾವುದು ವಿರಹಕ್ಕೆ ಒಳಗಾಗಿದೆ ನೋಡ್ರಿ, ಅದು ಯಾವತ್ತು ಅದನ್ನು ವಾಪಸ್ ಕರೆಯೋದು ಬೇಡ. ಯಾವುದು ಇರಲಿ ನೋಡ್ರಿ, ಒಂದು ಸಾವಾಗಿದೆ ಮನೆಯಲ್ಲಿ, ಒಂದು ಸಾವಾಗಿದೆ ಅಂತ ತಿಳ್ಕೊರಿ. ನಾನು ಎಷ್ಟೇ ನೆಲ ಹಿಡೀಲಿ ನೆಲ ಕಚ್ಚಲಿ ಅಥವಾ ನಾನು ಸ್ವರ್ಗಕ್ಕೆ ಏಣಿ ಹಾಕ್ತೀನಿ ಅಂದ್ರೂ ಬಿ ಹೋಗಿರುವಂಥ ಜೀವವನ್ನು ವಾಪಸ್ ತರೋದಕ್ಕಾಗೋದಿಲ್ಲ. ಇದಂತೂ ಖಚಿತ ಇದ್ದಮೇಲೆ ಆ ಹೋಗಿದ್ದಕ್ಕಾಗಿ ನಾನು ಬಡದಾಡ್ತೀನಿ, ಹೋಗಿದ್ದಕ್ಕಾಗಿ ಮತ್ತೆ ನಾನು ಸಮಸ್ಯೆಯನ್ನು ಮಾಡ್ಕೊಳ್ತೀನಿ, ಮತ್ತೆ ನಾನು ಕಣ್ಣೀರು ಹಾಕ್ತೀನಿ, ಮತ್ತೆ ನನ್ನ ಆರೋಗ್ಯವನ್ನು ಕೆಡಿಸಿಕೊಳ್ತೀನಿ ಅಂದ್ರೆ ಇದಕ್ಕೆ ಪರಿಹಾರ ಯಾರು ಕೊಡ್ಬೇಕು ಹೇಳ್ರಿ, ಯಾರು ಕೊಡ್ಬೇಕು? ಹಾಗಾಗಿ ಸಮಸ್ಯೆ ಯಾರ್ದಿರ್ತದೆ ನೋಡ್ರಿ, ಪರಿಹಾರನು ಅವ್ರಿಗೆ ತಗೋಬೇಕು, ಇನ್ನೊಬ್ರಲ್ಲಿಂದ ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸಮಾಧಾನ ಮಾಡೋದಕ್ಕೆ 1000 ಜನ ಬಂದಿರ್ತಾರೆ, ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಯಾರೂ ಬರೋದಿಲ್ಲ. ನಿಮ್ಗೆ ಹೇಳ್ತೀನಿ ಬಹಳಷ್ಟು ಸಲ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ರಿ, ಆವಾಗ ಯಾರ್ಯಾರು ನಮ್ಗೆ ಅನುಕಂಪ ತೋರಿಸ್ತಿರ್ತಾರೆ ನೋಡ್ರಿ, ಅಯ್ಯೋ ಪಾಪ ಅಂಥೇಳಿ ಅವರೆಲ್ಲರೂ ನಮ್ಗೆ ನಿಂದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ನನ್ನ ಜೊತೆಗೆ ಆಗೋ ಸಮಸ್ಯೆ ಅದೇ, ನನಗೀಗ ಯಾರೂ ಅನುಕಂಪ ತೋರಿಸೋದಿಲ್ಲ, ನನಗೆ ಬ್ಯಾಡ ಅನುಕಂಪ, ನಿಮ್ಮ ಪಾಡಿಗೆ ನೀವಿರಿ ಸುಮ್ಮನೆ ಅಂತೀನಿ. ಅನುಕಂಪದ ಅಗತ್ಯದೊಳಗೆ ನಾವು ಯಾವತ್ತೂ ಬದುಕಬಾರ್ದು. ಅನುಕಂಪ ಒಂದು ಈಕ್ವಲ್ ಟು ಭಿಕ್ಷೆ ಅಂತ ಅರ್ಥ ನನಗೆ, ನಾನು ಹಿಂಗೆ ಅಂದ್ಕೊಂಡಿನಿ. ಭಿಕ್ಷುಕರಿಗೆ ಅಯ್ಯೋ ಪಾಪ ಅಂತೀವಿ ನೋಡ್ರಿ, ಅದೇ ರೀತಿ ಅನುಕಂಪನೂ ಸಮೇತ ಇನ್ನೊಬ್ಬರು ಅಯ್ಯೋ ಪಾಪ ಅಂದಷ್ಟು ಅಂದಷ್ಟು ನಾವು ಇನ್ನೊಂದಿಷ್ಟು ನೊಂದು ಹೋಗ್ತೀವಿ. ಯಾಕಂದ್ರೆ ಆ ಅನುಕಂಪದ ವೈಬ್ರೇಷನ್ಸ್ ಇರ್ತಾವೆ ನೋಡ್ರಿ, ಅವು ಇನ್ನೊಂದಿಷ್ಟು ನಮ್ಗೆ ಏನು ಮಾಡ್ತಾವೆ ಅಂದ್ರೆ ಶಕ್ತಿಹೀನರನ್ನಾಗಿ ಮಾಡ್ತಾವೆ. ಹಾಗಾಗಿ ಜನ ನಮಗೆ ನೋಡಿ ಭಾಳ ಧೈರ್ಯದವ್ರ, ಭಾಳ ಶಕ್ತಿಶಾಲಿಯರ, ಅಯ್ಯೋ ಅವ್ರು ಎಲ್ಲ ಎದುರಿಸೋದಕ್ಕೆ ಕಲ್ತಾರ ಈ ರೀತಿ ಅವ್ರು ಮಾತಾಡಲಿ ಹೊರತಾಗಿ ಅನುಕಂಪಕ್ಕೆ ಒಳಗಾಗೋದದ ನೋಡ್ರಿ, ಅದು ನನಗಂತೂ ಬ್ಯಾಡ ಅನ್ನಿಸ್ಬಿಡ್ತದೆ. ಜೊತೆಗೆ ಭಾಳ ಸಲ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಸಮಸ್ಯೆ ಬಂತು, ನಮ್ಮ ಸ್ವಭಾವ ಹೇಳ್ತಾ ಇದ್ದೀನಿ, ನನ್ನ ಸಮಸ್ಯೆ ಬಂತು, ಆ ಸಮಸ್ಯೆ ಬಂದ ತಕ್ಷಣದಿಂದ ಪ್ರಾರಂಭವಾದಂಥ ನಿರಾಶೆ ಮತ್ತು ನಿರುತ್ಸಾಹ ಸುಮಾರು ವರ್ಷಾನುಗಟ್ಟಲೆ ಅದರೊಳಗೆ ಅಲ್ಲಿ ಹಂಗೆ ಉಳಿದಿರ್ತದೆ ನಮ್ಮ ಮೈಂಡಿನಲ್ಲಿ. ನಿರಾಶೆ ಮತ್ತು ನಿರುತ್ಸಾಹ, ನಿಮ್ಗೆ ಹೇಳ್ತೀನಿ ಆ ಸಮಸ್ಯೆ ಬಂದಿರ್ತದೆ, ಅದು ಎಷ್ಟೋ ಸಲ ಒಂದು ವಾರದೊಳಗೆ ಸಮಸ್ಯೆ ಪರಿಹಾರ ಆಗಿರ್ತದೆ, ಒಂದು ವಾರದೊಳಗೆ ಮುಗ್ದು ಹೋಗಿರ್ತದೆ. ಆದರೂ ಸಮೇತ ಆ ಸಮಸ್ಯೆಯೊಳಗೆ ಸಿಲುಕಿರುವಂಥ ಮನಸ್ಸೇನಿದ್ದಿರ್ತದೆ ನೋಡ್ರಿ, ಅದು ಎಷ್ಟು ನಿರಾಶೆ ಆಗಿರ್ತದೆ, ಎಷ್ಟು ನಿರುತ್ಸಾಹದಿಂದ ಕೂಡಿರ್ತದೆ ಅಂದ್ರೆ ಅದನ್ನು ಸರಿಪಡಿಸೋದಕ್ಕೆ ವರ್ಷಾನುಗಟ್ಟಲೆ ಬೇಕು. ವರ್ಷಾನುಗಟ್ಟಲೆ ಹೋಗಲಿ, ಬಹಳ ಸಲ 10 ವರ್ಷದ ನಂತರನೂ ನಾವೇನಾದರೂ ಅವರನ್ನು ನೋಡೀವಿ ಅಂತ ತಿಳ್ಕೊರಿ, ಯಾವ ಮೂಮೆಂಟ್ದೊಳಗೆ ನಮ್ಮ ಮನಸ್ಸು ಇದ್ದಿರ್ತದೆ ನೋಡ್ರಿ, ಅವಾಗ 10 ವರ್ಷದ ಹಿಂದೆ ಅವ್ರ ಜೊತೆಗೆ ಜಗಳ ಆಡೋವಂಥ ಮೂಡ್ ಇರ್ಬೋದು, ಮತ್ತೊಂದು ಇರ್ತದೆ ನೋಡ್ರಿ, 10 ವರ್ಷದ ನಂತರನೂ ಸಮೇತ ಅದೇ ಸ್ಟೇಜ್ ಮೇಲೆ ಇರ್ತೀವಿ ನಾವು, ಎಲ್ಲಿ ಬದಲಾವಣೆ ಆಯಿತು? ಹಾಗಾಗಿ ನಾನು ಬಹಳ ಸಲ ಹೇಳ್ತೀನಿ, ಕ್ಷಮೆ ಮಾಡ್ರಿ, ಕ್ಷಮಿಸ್ರಿ, ಮುಂದೆ ನಡೀರಿ, ಕ್ಷಮಿಸ್ರಿ, ಮುಂದೆ ನಡೀರಿ. ನಿನ್ನೆ ಒಂದು ಮಾತು ಹೇಳ್ದೆ, ಯಾವತ್ತು ನಾವು ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದ್ರೆ ನಮ್ಮ ಮೂವರು ಯಾವತ್ತೂ ಸಹಾಯ ಮಾಡೋದಿಲ್ಲ, ಅವ್ರ ಸಹಾಯ ಬೇಕೂ ಆಗಿಲ್ಲ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರ ಹತ್ರ ಸಹಾಯ ಕೇಳೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಯಾವುದು ಅಂದ್ರೆ ಫ್ಯಾಮಿಲಿ,
ನಿಮ್ಗೆ ಅನ್ಸ್ಬೋದು ಫ್ಯಾಮಿಲಿ ಹೆಂಗೆ ನೀವು ನೋಡ್ರಿ, ಬೇಕಾದ್ರೆ ಯಾವ್ದಾರ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ರಿ, ಬೇಕಾದ್ರೆ ನೂರಕ್ಕೆ ನೂರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನೋಡ್ರಿ. ಫಸ್ಟ್ ಬ್ಯಾಡ್ ಅಂತಾರೆ, ಅದು ನಿನ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ, ಅದು ಆಗಲ್ ಕೆಲಸ ಯಾಕೆ ಕೈ ಹಸ್ತಿ ಅಂತಾರೆ, ಅದಕ್ಕೆ ಬಿಟ್ಟು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲೇನು. ಈ ರೀತಿ ನಮ್ಮ ಕುಟುಂಬನೇ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ ಫಸ್ಟ್. ಎರಡನೇದು ಯಾವುದು ಅಂದ್ರೆ ನಮ್ಮ ಸಂಬಂಧಿಕರು, ಎಲ್ಲ ನಮ್ಮ ಸಂಬಂಧಿಕರು ಇರ್ತಾರೆ ನೋಡ್ರಿ, ಎಲ್ಲ ಸಣ್ಣ ಪುಟ್ಟ ಹತ್ರದವರು ದೂರದವರು ಎಲ್ಲ ಸಂಬಂಧಿಗಳು. ಆ ಸಂಬಂಧಿಗಳಿಗೆ ನಾವು ಹೇಳಿರ್ಬೇಕಾದ್ರೆ ಇಂಥದ್ದೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಅವ್ರ ಬಾಯಿಗೆ ಬರೋದು, ಅದು ಪೂರ್ತಿ ಕ್ಲಿಯರಾಗಿ ಕೇಳೋದು ಇಲ್ಲ ನಿಮ್ದವರು. ನೀವೇನು ಕೆಲಸ ಮಾಡ್ಬೇಕಂದಿರಿ ಅಂತ ಪೂರ್ತಿ ಕ್ಲಿಯರು ಕೇಳೋದಿಲ್ಲ. ಫಸ್ಟ್ ಅವ್ರು ಬೇಡ ಅನ್ನುವಂಥ ನಕಾರಾತ್ಮಕತೆಯನ್ನು, ನೆಗೆಟಿವ್ ಥಾಟ್ಸನ್ನು ನಿಮ್ಮ ತಲೆಯೊಳಗೆ ಬಿತ್ತಾರೆ ಎರಡನೇವ್ರು. ಮೂರನೇವ್ರು ಯಾರು ಅಂದ್ರೆ ನಮ್ಮ ಸ್ನೇಹಿತರು. ಬಹಳ ಸಲ ಅನಿಸ್ಬೋದು ಸ್ನೇಹಿತರು ನಮಗೆ ಮೋಟಿವೇಟ್ ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ಸಹಕಾರ ಮಾಡ್ತಾರೆ, ಅದು 1% ಮಾತ್ರ, 1% ಮಾತ್ರ, ಉಳಿದವ್ರು ಮಾಡೋದಿಲ್ಲ. ಅದಕ್ಕೆ ಆ 3 ಇಡಿಯಟ್ಸ್ದ ಒಂದು ಮಾತು, ಒಂದು ಡೈಲಾಗ್ ಬರ್ತದೆ ನೋಡ್ರಿ ಅಮೀರ್ ಖಾನ್ ಒಂದು, ಅದು ನನಗೆ ಭಾರಿ ಚಂದ ಅನಿಸು. ಅದು ಯಾವುದು ಅಂದ್ರೆ, ದೋಸ್ತ್ ಅಗರ್ ಫೇಲ್ ಹುವಾ ತೋ ಬಹುತ್ ತಕ್ಲೀಫ್ ಹೋತಾ ಹೇ, ದೋಸ್ತ್ ಫೇಲ್ ಹುವಾ ತೋ ಬಹುತ್ ತಕ್ಲೀಫ್ ಹೋತಾ, ಅಗರ್ ದೋಸ್ತ್ ರ್ಯಾಂಕ್ ಆಯ್ತು ತಬ್ ಬಿ ಬಹುತ್ ತಕ್ಲೀಫ್ ಹೋತಾ ಅಂತ. ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಫೇಲ್ ಆಗೇನಂದ್ರು ನನಗೆ ನೋವಾಗ್ತದೆ, ಅದು ಸತ್ಯ ಇದ್ದಿರ್ಬೋದು. ಆದ್ರೆ ನನ್ನ ಫ್ರೆಂಡ್ ಒಬ್ಬ ನನ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಂದ್ರು ನನಗೆ ವಿಶ್ ಮಾಡೋದದ ನೋಡ್ರಿ, ಸಾಧ್ಯ ಇಲ್ಲ. ಸುಮ್ಮನೆ ಮಾಡ್ತಾರೆ, ಅದು ಏನೋ ಭಾಳ ದೊಡ್ಡ ಹೃದಯವಂತಿಕೆ ಬೇಕದು, ಅದು ಇರೋದು 1% ಜನರ. ಅದಕ್ಕಾಗಿ ನಮ್ಮ ಡಿಸೈಡ್ಗಳು, ನಮ್ಮ ನಿರ್ಣಯ ಏನು ಇವೆ ನೋಡ್ರಿ, ಅದನ್ನು ನಾವು ತಗೋಬೇಕು. ನಿಮ್ಗೆ ಅನಿಸ್ಬೋದು ಈಗ ಇದ್ದವರೇ 3 ಜನ ಹೋದ್ರಂದ್ರೆ ನಮ್ಗೆ ಯಾರು ಬೆಳೆಸ್ತಾರೆ? ಇವತ್ತು ನೀವೆಲ್ಲ ಬೆಳೆಸ್ಲತ್ತೀರೇನಿಲ್ಲ ಇಲ್ಲಿ, ಯಾರು ನನ್ನ ಕುಟುಂಬದವರಿಲ್ಲ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಮತ್ತು ಯಾರು ನನ್ನ ಫ್ರೆಂಡ್ಸ್ ಇಲ್ಲ, ಮತ್ತು ಒಬ್ಬರು ಸಮೇತ ಸಂಬಂಧಿಕರು ಇಲ್ಲ. ನಿಮ್ಗೆ ಹೇಳ್ತೀನಿ, ಜಗತ್ತು ಭಾಳ ದೊಡ್ಡದಿದೆ, ಭಾಳ ಭಾಳ ದೊಡ್ಡದಿದೆ. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಬಾವಿಯೊಳಗಿನ ಕಪ್ಪಿ ಹಂಗೆ ಆ ಇಬ್ಬರು ಮೂಗರಿಗೆ ತೊಗೊಂಡು ಕೊಡ್ತೀವಿ. ಒಂದು ಫ್ಯಾಮಿಲಿ ಬೇಕಂತ ಇಟ್ಕೊಂಡಿರ್ತೀವಿ, ಇಲ್ಲ ಎಲ್ಲ ರಿಲೇಷನ್ ಇಲ್ಲ ಅಂದ್ರೂ ನಡೆಯೋದಿಲ್ಲ. ಅವ್ರ ಮದುವೆಗೆ ಹೋಗ್ಬೇಕು, ಅವ್ರ ಕುಪ್ಸ ತುಡ್ಸ್ರು ಹೋಗ್ಬೇಕು, ಅವ್ರ ಬಳಿ ಮಾಡ್ರು ಹೋಗ್ಬೇಕು, ಅವ್ರ ತೊಟ್ಲು ಮಾಡ್ರು ಹೋಗ್ಬೇಕು, ಅವ್ರ ಬಟ್ಲು ಮಾಡ್ರು ಹೋಗ್ಬೇಕು ಅನ್ಕೊಂಡು ಅನ್ಕೊಂಡು ಲೈಫಿಂದ ಅದು ಎಷ್ಟೋ ಸಮಯವನ್ನು ವೇಸ್ಟ್. ಒಂದು ಹೋಗಿ ಊಟ ಮಾಡಿ ಬರೋದೇ ಇರ್ತದೆ, ಒಂದು ದಿನ ಕಳೆದು ಬಿಡ್ತೀವಿ ನಾವು. ಆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಅವ್ರು ಏನು ಅಂತಾರೋ ಏನು ಅಂತಾರೋ, ಏನು ಅಂತಾರ ಅನ್ಕೋಲಿ, ಏನು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಆ ಒಂದು ದಿನ ನಾವು ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ಎಲ್ಲೋ ಹೋಗಿ ಏನೋ ಕೆಲಸ ಆಗ್ಬೋದು. ಸೊ ಹಾಗಾಗಿ ಸಣ್ಣ ಪುಟ್ಟ ಮಾತಿಗೆಲ್ಲ, ಮತ್ತು ಸಂಬಂಧಗಳಲ್ಲಿ ನೀವು ನೋಡಿರ್ಬೇಕಾದ್ರೆ ನೀವು ಏನೂ ಮಾಡ್ರಿ, ನಮ್ಮಲ್ಲಿ ಬೀದರ್ ಭಾಷೆದಾಗ ಹೇಳ್ತಾರೆ, ಹಣಿ ಸೋಸ್ ಮಣಿವಿ ಮಾಡ್ರಿ, ಅವ್ರು ಅಂಬದು ಬಿಡೋದಿಲ್ಲ. ಅವ್ರು ಯಾರು ನಮಗೆ ಒಳ್ಳೆಯವ್ರು ಅಂತ ಅನ್ನೋದೇ ಇಲ್ಲ. ನಿಮ್ಗೆ ಹೇಳ್ತೀನಿ ಅದು ಸಂಬಂಧಿಗಳಲ್ಲಿ ಸ್ಪೆಷಲಾಗಿ. ಹಾಗಾಗಿ ಅವರನ್ನ ಕುರಿತು ಯೋಚನೆ ಮಾಡೋದು ಬೇಡ. ಹಾಗಾಗಿ ಇವತ್ತಿಯು 3 ಜನನೂ ಸಮೇತ ನನ್ನ ಹತ್ರ ಇಲ್ಲಿ ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ. ನಿಮ್ಗೆ ಅನಿಸ್ಬೋದು ನಮ್ಮ ನೀಲಮ್ ಅಕ್ಕ ಹರ, ಸುನೀತ್ ಅಕ್ಕ ಹರ, ಅವರೆಲ್ಲ ನನ್ನ ಸೀನಿಯರ್ ಹರ, ಅವ್ರು ನಂದು ಸ್ನೇಹಿತರಂತಿಲ್ಲ, ನನ್ನ ಸೀನಿಯರ್ ಅಕ್ಕಂದಿರ, ಅವ್ರಿಗೆ ಭಾಳ ಗೌರವದಿಂದ ನೋಡ್ತೀನಿ ನಾನು. ಹಾಗಾಗಿ ಆ ಮೂಗರನ್ನ ಬಿಟ್ಟರು ಜಗತ್ತು ಭಾಳ ದೊಡ್ಡದದ. ಆದ್ರೆ ನಾವು ಎಲ್ಲಿ ಸಿಲುಕಿರ್ತೀವಿ ಅಂದ್ರೆ ಅವ್ರ ಮೂಗರನ್ನ ಹಿಡ್ಕೊಳ್ಳೋದೆ, ಅವ್ರ ಮೂಗರ ಮನೆ ಮನವೊಲಿಸೋದ್ರಲ್ಲಿ, ಅವ್ರಿಗೆ ಭಾಳ ಕೆಟ್ಟದ ಅನ್ನಿಸ್ತದೇನೋ ಅಯ್ಯೋಯ್ಯೋ ಅಂತೇಳಿ ಅನ್ಕೊಂಡು ನಮ್ದು ಇಡೀ ಜೀವನ ಮಾಡಿದ್ದು ಅಷ್ಟು ಇಷ್ಟು ಎಲ್ಲ ಇರ್ತದೆ ನೋಡ್ರಿ. ಅಷ್ಟೆಲ್ಲ ಒಯ್ಯೋದು ಅವ್ರಿಗೆ ಮಾಡೋದು ಅವ್ರಿಗೆ ಎಷ್ಟು ಮಾಡಿಸ್ಕೊಳ್ಳೋಕೆ ಮಾತ್ರ ಇದ್ದಿರ್ತಾರೆ. ನಿಮ್ಗೆ ಹೇಳ್ತೀನಿ ನನ್ನ ಪರ್ಸನಲ್ ಲೈಫ್ನವ್ರಿಗೆ ಹೇಳ್ತೀನಿ, ಭಾಳ ಸಲ ಏನಾಗಿರ್ತದಂದ್ರೆ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇದ್ದಿರ್ತದೆ, ನಾವೇನೋ ಒಂದು ಗಿಫ್ಟ್ ತೊಗೊಂಡು ಹೋಗ್ಬೇಕಾಗಿರ್ತದೆ, ನಾವು ಗಿಫ್ಟ್ ತೊಗೊಂಡು ಹೋಗಿರ್ತೀವಿ. ಅವ್ರ ಅಪೇಕ್ಷೆ ಎಷ್ಟು ಪಟ್ಟಿರ್ತಾರಂದ್ರೆ ಇಬ್ರಿಗೆ ಜಾಬ್ ಅದ ಅಂದ್ರೆ ಅವ್ರು ಮಿನಿಮಮ್ ಇದ್ದಿರ್ತದೆ ಒಂದು 5,000-6,000 ತನಕ ನಾವು ತೊಗೊಂಡು ಹೋಗ್ಬೇಕು, ಅಷ್ಟು ಕೆಳಗೆ ಒಯ್ಯಂಗಿಲ್ಲ. ಯಾಕೆ ಒಯ್ಯಂಗಿಲ್ಲ, ಇಬ್ರಿಗೆ ಜಾಬ್ ಅದ. ಸೊ ಆಯ್ತು, ನಾವು 5,000-6,000 ತೊಗೊಂಡು ಹೋದೆವು. ಆದ್ರೆ ಅವ್ರು ವಾಪಸ್ ನಮ್ಗೆ ಏನಾದರೂ ಮಾಡ್ಬೇಕು ನೋಡ್ರಿ, ಅವಾಗ ಮಾಡುವಾಗ ಎಲ್ಲರಿಗಿಂತನೂ ಕಮ್ಮಿಯಾಗಿ ಮಾಡ್ತಾರೆ. ಯಾಕೆ ಮಾಡ್ತಾರಂದ್ರೆ 2 ಪಗಾರ ಅದ ಅವ್ರಿಗೇನು ಕಮ್ಮದ, ಒಂದು. ಎರಡನೇದು ಅವ್ರ ಮನ್ಯಾಗಿದ್ದಾಗ ಹೋಗಿ ಮಾಡ್ತೀನಿ ಅಂತ ನಮ್ಮ ಮನ್ಯಾಗ ಇದ್ದಿರ್ತದೆ ನೋಡ್ರಿ. ಅವಾಗ ಏನು ಯೋಚನೆ ಮಾಡ್ತಾರೆ, ಅವ್ರಿಗೇನು ಕಮ್ಮದರಿ, ಮನಾರ್ ತರೋರು ಇರ್ತಾರೆ, ನಮ್ದು ಬಡತನ ಪರಿಸ್ಥಿತಿ ಇದೆ ಅಂದ್ಕೊಂಡು ಮತ್ತೆ ಅಲ್ಲೊಂದಿಷ್ಟು ಇದು ಮಾಡಿ ಮತ್ತೆ ಯೋಚನೆ ಮಾಡ್ತಾರೆ. ಇಷ್ಟು ಕಮ್ಮಿನ ಇರ್ತಾರೆ ನಿಮ್ಗೆ, ನಿಮ್ಗೆ ಜೀವಾಲು ಹೇಳ್ತೀನಿ ನಾನು. ಹಾಗಾಗಿ ಸುಮ್ಮನೆ ಏನು ಮಾಡ್ಬೇಕಂದ್ರೆ ನಿಸ್ವಾರ್ಥವಾಗಿ ಮಾಡ್ಬೇಕು, ಅಲ್ಲಿಂದ ಏನೋ ಅಪೇಕ್ಷೆ ಪಡೋದು ಬೇಡ, ಮಾಡೋದನ್ನು ಮಾಡಿಬಿಟ್ಟಾಕ್ಬೇಕು. ಅಲ್ಲೇ ಸಿಲ್ಕೋದು ಬೇಡ, ಅಲ್ಲೇ ಮನಸ್ಸಿಗೆ ಹಿಡಿದಿಡೋದು ಬೇಡ. ಅವ್ರು ಇಲ್ಲಾಂದ್ರೆ ನನಗೆ ನಡೆಯೋದಿಲ್ಲ, ಇವ್ರು ಇಲ್ಲಾಂದ್ರೆ ನನಗೆ ನಡೆಯೋದಿಲ್ಲ, ಇವ್ರು ಇಲ್ಲಾಂದ್ರೆ ಯಾರು ಇಲ್ಲಾಂದ್ರೆ ನಡೀತದೆ ಜಗತ್ತು. ನಿಮ್ಗೆ ಹೇಳ್ತೀನಿ, ನಿಮ್ಮ ನನ್ನ ಬಳಗ ಅದಕ್ಕೆ ಇವತ್ತಿಷ್ಟು ಬೆಳೆದದ, ಈ ಮೂವರಿ ಬಿಟ್ಟಿನಂತೆ ಬೆಳೆದದ. ನಿಜವಾಗ್ಲೂ ಹೇಳ್ತೀನಿ, ಈ ಮೂವರನ್ನು ಹಿಡಿಯೋದ್ರಲ್ಲಿ ನಾನು ಪ್ರಯತ್ನ ಮಾಡ್ತಿದ್ದಂದ್ರೆ ಇನ್ನೂ ನಾನು ಈ ಬಾಗಿಲು ದಾಟೆ ಹೊರಗೆ ಬರ್ತಿಲ್ಲ. ನನ್ನ ಗೇಟ್ ಇತ್ತು ನೋಡ್ರಿ, ಆ ಗೇಟನ್ನು ಮೀರಿ ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡುವಾಗ ನನಗೆ ವಿರೋಧ ಮಾಡಿದವರು ಇವ್ರು ಮೂವರೇ. ಫಸ್ಟ್ ಹೇಳ್ತೀನಿ ನಿಮ್ಗೆ, ಪ್ರತಿ ದಿನಾನೂ ಫೋನ್ ಬರ್ತಿತ್ತು, ಪ್ರತಿ ದಿನಾನು ನಮ್ಮ ಮನೆಯವ್ರಿಗೆ ಹೇಳ್ತಿರು, ನನಗೆ ಬಂದು ಸಮಜಾಯಿಸ್ತಿರು, ನಾನು ಎಷ್ಟೋ ಸಲ ಬೈದಾರ, ಏನೇನೋ ಅಂದಾರ, ಅವ್ರು ಹಂಗಂದ್ರು, ಇವ್ರು ಹಿಂಗೆ ಅಂದರು, ಅಂದರೂ ಕೇಳಲ್ಲಳು, ಹಂಗೆ ಮಾಡೋಳು, ಹಿಂಗೆ ಏನೇನೋ ಕತ್ತಿ ಹೇಳಿದ್ರು. ಈಗ ಲಾಸ್ಟಿಗೆ ಸಿಲಿಂಡರ್ ಆದರು, ಸುಮ್ಮನೆ ಕುಂತಾರೆ, ಯಾರು ಏನೂ ಮಾಡೋದಿಲ್ಲ. ಹಂಗಂತ ಅವ್ರು ಸಪೋರ್ಟು ಮಾಡೋದಿಲ್ಲ, ನೋಡೋದು ಇಲ್ಲ, ನಾನು ನೋಡೋದು ಬೇಡ ಅಂತೀನಿ. ನನಗೆ ಭಾಳ ಸಲ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ನೀವು ನನಗೆ ಸಪೋರ್ಟ್ ಮಾಡಬೇಡ್ರಿ ಅಂದ್ರೆ ಸುಮ್ಮ ಶಾಂತಿರಿ, ಸುಮ್ಮ ಇರ್ರಿ, ಅದೇ ದೊಡ್ಡ ಗಿಫ್ಟ್ ಅದ. ನಿಮ್ಗೆ ಏನೂ ಅಪೇಕ್ಷೆ ಇಲ್ಲ, ನಾನು
ನಂಗೆ ಏನೇನೂ ಬೇಕಾಗಿಲ್ಲ, ಯಾಕಂದ್ರೆ ಕೊಡವವ ಮ್ಯಾಲನ ತಗೊಳಕ್ಕೆ ನಾನಿದ್ದೀನಿ. ಸೊ ಹಾಗಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಏನಿದೆ ನೋಡ್ರಿ ಅದು ಮಾಡ್ಬೇಕು. ನಾವು ಏನು ಮಾಡ್ತೀವಿ, ನಮ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮ ಎದುರಿನವ್ರಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅರ್ಧ ಜೀವನವನ್ನು ಕಳೆದ್ಬಿಡ್ತೀವಿ. ಹಾಗಾಗಿ ಪ್ರತಿ ಸಲನೂ ನಾನು ಯಾವಾಗಲೂ ಒಂದು ಯೋಚನೆ ಮಾಡ್ತೀನಿ, ಅದು ಯಾವುದು ಅಂದ್ರೆ ಯಾವಾಗಲೂ ಹೆಚ್ಚಿನದನ್ನು ಮಾಡಬೇಕು ಮತ್ತಷ್ಟೇ ಉತ್ತಮವಾದದ್ದನ್ನು ಮಾಡಬೇಕು. ಯಾವಾಗಲೂ ಸಣ್ಣ ಸಣ್ಣ ಟಾರ್ಗೆಟನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ ನೋಡ್ರಿ, ಅದು ನಂಗೆ ಅಷ್ಟೊಂದು ಸರಿ ಅನಿಸೋದಿಲ್ಲ. ಸೊ ಒಳ್ಳೆಯದು ಟಾರ್ಗೆಟನ್ನು ಇಟ್ಕೋಬೇಕು, ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನುವಂಥ ಭಾವದೊಂದಿಗೆ ಅದನ್ನು ಸಂಪೂರ್ಣ ಮಾಡಬೇಕು. ಹಾಗಾಗಿ ಜೀವನ ಇದೆ, ಕಷ್ಟದ ಸಂಘರ್ಷದ ಹತಾಶೆ ನಿರಾಶೆ ಇದೆಲ್ಲವೂ ಎಲ್ಲರ ಬದುಕಿನಲ್ಲಿ ಇದ್ದೇ ಇರ್ತದೆ. ಇದು ಇಲ್ಲ ಅಂತ ಏನೂ ಇಲ್ಲ. ನಿಮ್ಗೆ ಹೇಳ್ತೀನಿ, ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಒಂದ್ಸಲ ಏನಾಯಿತು ಅಂದ್ರೆ ನನಗೆ ಅದು ದೇಶ ನೆನಪು ಹೋಗಿದೆ, ಆ ದೇಶ ಸಮೇತಿದೆ. ಒಂದ್ಸಲ ಏನಾಯಿತು ಅಂದ್ರೆ ಸಮುದ್ರದಲ್ಲಿರುವಂಥ ಮೀನುಗಳನ್ನು ಹಿಡಿಯೋದಕ್ಕೆ ಹೋಗಿರ್ತಾರೆ ಸಮುದ್ರದೊಳಗೆ, ವಾರಗಟ್ಟಲೆ ತಿಂಗಳುಗಟ್ಟಲೆ ಹೋಗ್ತಾರೆ. ನಮ್ಮ ಕಡೆಯವ್ರಿಗೆ ಅದರ ಅನುಭವ ಇಲ್ಲ, ಮಂಗಳೂರು ಸೈಡ್ನವ್ರಿಗೆ ಅದ್ರ ಪೂರ್ತಿ ಅನುಭವ ಇರ್ತದೆ. ತಿಂಗಳುಗಟ್ಟಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಸಮುದ್ರದಾಗ ಹೋಗ್ತಾರೆ, ಹೋಗಿ ಅಲ್ಲೆಲ್ಲ ಮೀನು ಹಿಡ್ಕೊಂಡು ತೊಗೊಂಡು ಬಂದು ಇಲ್ಲಿ ಮಾರ್ಕೆಟ್ನವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಮಾರಿಬಿಡ್ತಾರೆ. ಅದ್ರದ್ದೇನು ಆದಾಯ ಬರ್ತದೆ ನೋಡ್ರಿ, ಅದ್ರ ಮೇಲೆ ಅವ್ರ ಜೀವನವನ್ನು ಮಾಡ್ತಾರೆ. ಅದು ಏನಾಗ್ಲತ್ತು ಅಂದ್ರೆ ಒಂದು ತಿಂಗಳ ಆಚೆ ಅಥವಾ 15 ದಿವಸ ಆಚೆಗೆ ಇರುವಂತ ಅವು ಸತ್ತಿರುವಂತ ಮೀನುಗಳನ್ನ ಮಾರ್ಕೆಟಿಗೆ ತರುವಷ್ಟರಲ್ಲಿ ಅವೆಲ್ಲ ಹಾಳಾಗ್ತಿವಿ. ಅವಾಗಲ್ಲಿರುವಂತ ಮಾಲೀಕರೆಲ್ಲ ಯೋಚನೆ ಮಾಡಿದ್ರು, ಏನ್ ಮಾಡೋಣ, ಇವು ಮೀನುಗಳು ಹಳಸ್ ಹೋಗ್ಬಾರ್ದು, ಹಾಳಾಗ್ಬಾರ್ದು, ಇವೆಲ್ಲ ನಾವು ಏನ್ ಮಾರ್ತೀವಿ ಅವು ಮಾರುವವರಿಗೆ ಅವು ತಗೊಂಡವರಿಗೂ ಸಮೇತ ಒಳ್ಳೇದಾಗ್ಬೇಕು, ಹಾಗಾಗಿ ಏನ್ ಮಾಡೋಣ ಅಂದ್ರೆ ಅವಾಗೆಲ್ಲರೂ ವಿಚಾರ ಮಾಡ್ತಾರೆ, ಬರ್ಫ್ ಅನ್ನ ಇಡೋಣ ಅಂತೇಳಿ, ಐಸ್ ಐಸ್ ನೊಳಗೆ ಇಟ್ಕೊಂಡು ಸೇವ್ ಮಾಡ್ಕೊಂಡು ತಗೊಂಡು ಬರೋಣ ಅಂತೆಲ್ಲ ಅನ್ಕೊಂಡು ಮತ್ತೊಂದ್ಸಲ ಹೋಗುವಾಗ ಏನ್ ಮಾಡಿದ್ರು ಅಂದ್ರೆ ಐಸ್ದೆಲ್ಲ ಬಾಕ್ಸ್ಗಳು ತಗೊಂಡು ಹೋದ್ರು, ಎಲ್ಲ ಸಿಕ್ಕಿರುವಂತಹ ಮೀನುಗಳನ್ನ ಏನ್ ಮಾಡಿದ್ರು ಐಸ್ ಬಾಕ್ಸ್ನಾಗೆಲ್ಲ ಹಾಕಿದ್ರು. ಐಸ್ ಬಾಕ್ಸ್ನಾಗ ಹಾಕಿ ವಾಪಸ್ ತಗೊಂಡು ಬಂದ್ರು. ಮತ್ತೆ ಒಂದು 15 ದಿವಸ ತಿಂಗಳಾಯ್ತು. ತಿಂಗಳ ಆದ್ಮೇಲೆ ಏನಾಗ್ತು ಅಂದ್ರೆ ಮತ್ತೆ ವಾಪಸ್ ಬಂದು ಮಾರಾಟ ಮಾಡುವಾಗ ಆ ಮೀನುಗಳಲ್ಲಿರುವಂತ ಟೇಸ್ಟ್ ಹೋಗ್ಬಿಡ್ತಂತು. ನಂಗೆ ಗೊತ್ತಿಲ್ಲ ಅದ್ರ ಅನುಭವ, ಅದ್ರ ಹೇಳಿದ್ದು ಕೇಳಿನಷ್ಟೇ. ಆ ಟೇಸ್ಟ್ ಹೋಗ್ಬಿಡ್ತು, ಹೋಗ್ಬಿಟ್ಟ ಮೇಲೆ ಮತ್ತೆ ಮಾರಾಟದಲ್ಲಿ ಕೊರತೆ ಐತಿ. ಯಾಕಂದ್ರೆ ಮೀನುಗಳು ಟೇಸ್ಟ್ ಇರಲಿಲ್ಲ. ಆ ಬರ್ಫ್ನೊಳಗೆ ಇಟ್ರೆ ಈಗಲೂ ನೋಡ್ರಿ, ಫ್ರಿಡ್ಜ್ನೊಳಗೆ ಏನು ಇಟ್ಟಿರ್ತೀವಿ ನೋಡ್ರಿ, ಕೆಲವೊಂದು ಹಣ್ಣುಗಳು ಅವು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ನಮ್ಗೆ ಭ್ರಮೆ ಚಂದದ ಅಂತೇಳಿ ಹೋಗಿ ತಿಂದು ಬಿಡ್ತೀವಿ. ಹಾಗಾಗಿ ಏನಾಗ್ತದೆ ಅಂದ್ರೆ ಮತ್ತೆ ಗಿರಾಕಿ ಕಡಿಮೆ ಆಗ್ತದೆ. ಅವಾಗ ಯೋಚನೆ ಮಾಡ್ತಾರೆ ಅವರೆಲ್ಲ ಕುಂತು, ಈಗ ಏನು ಮಾಡೋದು, ಮೀನುಗಳು ತಾಜಾನೂ ಇರಬೇಕು, ಅವು ಟೇಸ್ಟು ಆಗಿರಬೇಕು, ನಮ್ದು ಮಾರಾಟವೂ ಆಗಬೇಕು, ಏನು ಮಾಡಬೇಕು ಅಂತೇಳಿ ಅಂದಾಗ ಅಲ್ಲಿರುವಂಥ ಒಬ್ಬ ನಾವಿಕ ಭಾಳ ಹುಷಾರಿರ್ತಾನವ, ಯೋಚನೆ ಮಾಡ್ತಾನವ, ಹೇಳ್ತಾನ, ನಾನೊಂದು ಐಡಿಯಾ ಹೇಳ್ತೀನಿ, ನೀವು ನಂದು ಕೇಳಬೇಕು ಅಂತ. ಏನು ಅಂದ್ರೆ ಏನಿಲ್ಲ, ಒಂದು ಫಿಶ್ ಟ್ಯಾಂಕ್ ಮಾಡೋಣ, ಆ ಫಿಶ್ ಟ್ಯಾಂಕ್ನೊಳಗೆ ನೀರು ಹಾಕೋಣ, ನೀರು ಹಾಕಿ ಹಿಡಿದಿರೋ ಮೀನೆಲ್ಲ ಆ ನೀರೊಳಗೆ ಬಿಡೋಣ, ನೀರಾಗಿ ಬಿಟ್ಟು ತಂದು ಮಾರಾಟ ಮಾಡೋಣ ಅಂತ. ಆಯಿತು ಸರಿ ಅಂತೇಳಿ ಅಂದು ಏನು ಮಾಡ್ತಾರಂದ್ರೆ ಒಂದು ಟ್ಯಾಂಕ್ ಮಾಡಿ ಆ ಟ್ಯಾಂಕಿನೊಳಗೆ ಜೀವಂತ ಮೀನುಗಳನ್ನು ಹಿಡ್ಕೊಂಡು ಬರ್ತಾರೆ, ಬಂದು ಮಾರಾಟ ಮಾಡ್ತಾರೆ. ಆದ್ರೆ ಆ ಮೀನುಗಳಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ. ಯಾಕೆ ಆ್ಯಕ್ಟಿವ್ ಆಗಿರೋದಿಲ್ಲ ಅಂದ್ರೆ ಅವು ಸಮುದ್ರದೆಲ್ಲ ತುಂಬ ಎಲ್ಲ ಓಡಾಡ್ತಿರ್ತಾವೆ ಫ್ರೀಯಾಗಿ. ಇಲ್ಲೇನಾಗಿರ್ತದೆ ಅಂದ್ರೆ ಡ್ರಮ್ಮ ಏನಿರ್ತದೆ ನೋಡ್ರಿ, ನೀರಿನ ಟ್ಯಾಂಕ್ ಅದು ಭಾಳ ಚಿಕ್ಕದಾಗಿರ್ತದೆ, ಅವು ಅಷ್ಟೊಂದು ಖುಷಿಯಾಗಿರೋದಿಲ್ಲ. ಹಾಗಾಗಿ ಆ ಮೀನುಗಳಲ್ಲಿ ಉತ್ಸಾಹ ಇರೋದಿಲ್ಲ. ಹಾಗಾಗಿ ಅದನ್ನು ಸಮೇತ ಸರಿಯಾಗಿ ಯಾರು ಖರೀದಿ ಮಾಡೋದಿಲ್ಲ. ಈ ಕೊನೆಗೆ ಏನು ಮಾಡಬೇಕು, ಭಾಳ ದೊಡ್ಡ ಸಮಸ್ಯೆ ಆಯಿತು. ಕೊನೆಗೆ ಏನಾಯಿತು ಅಂದ್ರೆ ಇನ್ನೂ ಒಂದು ಐಡಿಯಾ ಮತ್ತೊಬ್ಬರು ಕೊಟ್ಟರು. ಅದು ಏನು ಮಾಡಿದ್ರು ಅಂದ್ರೆ ಫಿಶ್ ಟ್ಯಾಂಕಿನ ಒಳಗೆ ಒಂದು ಶಾರ್ಪ್ ಮೀನನ್ನು ಬಿಟ್ಟರು. ಶಾರ್ಪ್ ಮೀನು ಏನು ಮಾಡ್ತದೆ ಅಂದ್ರೆ ಸಣ್ಣ ಸಣ್ಣ ಮೀನುಗಳನ್ನು ಹಿಡಿದು ತಿಂತದದು. ನೋಡೋಣ ಇದೊಂದು ಪ್ರಯೋಗ ಮಾಡೋದು. ಈಗ ಏನು ಮಾಡಿದ್ರು ಅಂದ್ರೆ ಫಿಶ್ ಟ್ಯಾಂಕ್ನೊಳಗೆ ಎಲ್ಲ ಮೀನು ಹಾಕೋದು, ಒಳಗೆ ಒಂದು ದೊಡ್ಡದೊಂದು ಶಾರ್ಪ್ ಮೀನು ಹಾಕೋದು. ಆ ಶಾರ್ಪ್ ಮೀನು ಏನು ಮಾಡೋದು ಅಂದ್ರೆ ಆ ಮೀನುಗಳಿಗೆ ಹಿಂಬಳಿ ಹತ್ತದು, ಹಿಂದೆ ಬಿಡೋದು. ಅಷ್ಟೂ ಮೀನೆಲ್ಲ ಏನು ಮಾಡೋ ಅಂದ್ರೆ ಜೀವ ಉಳಿಸ್ಕೊಳ್ಳೋದಕ್ಕಾಗಿ ಸುತ್ತಾಡೋ ಸುತ್ತಾಡೋ ಸುತ್ತಾಡೋ. ಆ ಸುತ್ತಾಡಿ ಸುತ್ತಾಡಿ ತನಗೆ ತಾನು ಉಳಿಸಿಕೊಳ್ಳುವಲ್ಲಿ ಅವು ಇನ್ನೊಂದಿಷ್ಟು ಶಕ್ತಿಶಾಲಿ ಆದವು. ಈಗ ಬಂದಿರುವಂಥ ಮೀನೇನಿದ್ದು ನೋಡ್ರಿ, ಇವು ಎಲ್ಲ ರೀತಿಯಿಂದ ಗಟ್ಟಿಯಾಗಿದ್ದು ಅಂತ. ಇವು ಇಮೋಷ್ನಲಿನೂ ಗಟ್ಟಿಯಾಗಿದ್ದು, ಧೈರ್ಯದೊಳಗೂ ಗಟ್ಟಿಯಾಗಿದ್ದು, ಟೇಸ್ಟ್ನೊಳಗೂ ಬಹಳಷ್ಟು ಒಳ್ಳೆ ಟೇಸ್ಟ್ ಇತ್ತಂತ. ಯಾಕಂದ್ರೆ ಹೋರಾಟ ಇತ್ತು ಅಲ್ಲಿ, ಸಂಘರ್ಷ ಇತ್ತು ಅಲ್ಲಿ, ಅಲ್ಲಿ ಜೀವಂತ ಇರಬೇಕು ಅನ್ನುವಂಥ ಚಡಪಡಿಕೆ ಇತ್ತು. ಹಾಗಾಗಿ ಅವು ಆ್ಯಕ್ಟಿವ್ ಆಗಿದ್ದು. ನಮ್ಮ ಜೀವನದೊಳಗು ಏನಾದರೂ ಬರ್ತಾ ಇದೆ ಅಂದ್ರೆ ನಮ್ಗೆ ಆ್ಯಕ್ಟಿವ್ ಮೋಡ್ದೊಳಗೆ ಬರ್ತಾ ಇದ್ದೀವಿ ಅಂತ ಅರ್ಥ. ಅದು ದುಃಖ ಬಂದಂಗೆ ನೋಡಿ, ಅದು ಶಾರ್ಕ್ ಮೀನ್ ಅದಂತ ಅರ್ಥ ಮಾಡ್ಕೋರಿ ನೀವು. ಅದಕ್ಕೆ ಭಾಳ ದೊಡ್ಡ ದ್ವೇಷ ಮಾಡೋಂಥ ಅಗತ್ಯ ಇಲ್ಲ, ಅಸೂಯೆ ಪಡೋಂಥ ಅಗತ್ಯ ಇಲ್ಲ, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಬೇಡ, ಜಗಳಕ್ಕೆ ನಿಲ್ಲೋದು ಬೇಡ. ಭಾಳ ಸಲ ಜಗಳಕ್ಕೆ ನಿಂತೀವಿ, ನನಗೆ ಗೊತ್ತಿರ್ತದೆ ನಾವೆಲ್ಲ ಸರಿ ಇದ್ದೀವಿ, ಮತ್ತೆ ಯಾಕೆ ಇವ್ರು ಹಿಂಗೆ ಜಗಳಕ್ಕೆ ನಿಲ್ತೀವಿ. ಅದು ಯಾವುದು ಮಾಡೋದು ಬೇಕಾಗಿಲ್ಲ, ಅದು ಒಂದು ಶಾರ್ಕ್ ಮೀನ್ ಅಂತ ಇಟ್ಕೋರಿ. ಆ ಶಾರ್ಕ್ ಮೀನ್ ಇದ್ದಷ್ಟು ನಾವು ಆ್ಯಕ್ಟಿವ್ ಆಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ, ಏನೋ ಮಾಡಬೇಕು ಅಂತೀವಿ ನೋಡ್ರಿ. ಅವು ಎಚ್ಚರದ ಸ್ಥಿತಿಯಲ್ಲಿ, ಯಾಕಂದ್ರೆ ಸುಮ್ಮನೆ ಕೂಡ್ರಿ ನಿಂದಕರು ಗಪ್ಪ ಹೊಡಿತಾರೆ ನೋಡ್ರಿ, ವಿಚಾರ ಮಾಡ್ರಿ. ನಾವು ಏನು ಕೆಲಸ ಮಾಡಿಲ್ಲ ಅಂತ ತಿಳ್ಕೊರಿ, ಅವಾಗ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಹಸ್ತಾರೆ ನೋಡ್ರಿ. 4 ಪ್ರಶಸ್ತಿ ಬಂದು ಏನು ಮಾಡಿದ್ರು ನೋಡ್ರಿ, ಇಷ್ಟಕ್ಕೆ 4 ಪ್ರಶಸ್ತಿ ಕೊಟ್ಟರೆ ಇವ್ರಿಗೆ ಏನು ಕೆಲಸ. ಅವಾಗ ನಾವು ಆ ಮಾತು ಎಲ್ಲಿ ಬರ್ತದೆ ಅಂತ ಇನ್ನೊಂದು 8 ಕೆಲಸ ಮಾಡ್ತಿರ್ತೀವಿ. ಹಾಗಾಗಿ ಶಾರ್ಕ್ ಮೀನುಗಳು ಜೀವನದಲ್ಲಿ ಅದ ನೋಡ್ರಿ, ಅದು ಬರಲೇಬೇಕು.
ಬರಬೇಕು. ಅದಕ್ಕೆ ಯಾವಾಗಲೂ ಹೋರಾಟಕ್ಕಾಗಲಿ ಅಥವಾ ನಿರಂತರವಾದ ಪ್ರಯತ್ನಕ್ಕೆ ಯಾವತ್ತೂ ಯಾವತ್ತೂ ಹಿಂದೆ ಹೆಜ್ಜೆ ಇಡಬೇಡ್ರಿ. ಯಾಕಂದ್ರೆ ದೇವರು ಅನ್ನುವಂಥ ಪದನೂ ಸಮೇತ ವ್ಯಾಕರಣದಲ್ಲಿ ಹೋದ್ರೆ ಕ್ರಿಯಾಪದದ ಅಂದ್ರೆ ಪರಮೇಶ್ವರನೂ ಸಮೇತ ಕೆಲಸ ಮಾಡ್ತಾನ. ನೀವು ನೋಡ್ರಿ ಬೇಕಾದ್ರೆ ಪರಮೇಶ್ವರ ಎಲ್ಲರಿಗೂ ಸಮೇತ ಒಲಿಯೋದಿಲ್ಲ. ಯಾಕಂದ್ರೆ ಅವನಿಗೆ ಯಾರು ಸ್ಮರಿಸ್ತೀವೋ ಅವರಿಗೆ ಮಾತ್ರ ಒಲಿತಾನಂದ್ರೆ ಅವನು ಸ್ವಾರ್ಥಿನೇ. ನೋಡ್ರಿ ಬೇಕಾದ್ರೆ ವಿಚಾರ ಮಾಡ್ರಿ, ಧ್ಯಾನ ಮಾಡೋರಿಗೆ ಮಾತ್ರ ಹೊಸ ಹೊಸ ಅನುಭವ ಆಗಿರ್ತಾವಂದ್ರೆ ಧ್ಯಾನಸ್ಥ ಇದ್ದವ್ರಿಗೆ ಮಾತ್ರ ಅವನು ಒಲಿತಾನಂತ ಅರ್ಥ. ಹಾಗಾಗಿ ಈ ಜಗತ್ ಅಂತ ಇಲ್ಲ, ಈ ಜಗತ್ತಿನ ನಿಯಮನೇ ಅಷ್ಟೇ ಇದೆ. ಹಾಗಾಗಿ ಆ ನಿಯಮಕ್ಕೆ ಎಲ್ಲರೂ ಬದ್ಧವಾಗಿ ನಾವು ಬದುಕೋದವ್ರ ಜೊತೆಗೆ ನಿರಾಶೆ, ಹತಾಶೆ, ನಿರುತ್ಸಾಹ ಇದೆಲ್ಲ ಏನಿವೆ ನೋಡ್ರಿ, ಅದನ್ನು ಬಿಟ್ಟು ಹಾಕೋಣ. ಬದುಕು ಎಷ್ಟು ದಿನ ಅದ ಗೊತ್ತಿಲ್ಲ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ನಾಳೆ ಮಾತಾಡ್ತಾ ಇದ್ದಿ, ಇರ್ತೀನೇ ಇಲ್ಲ ಗೊತ್ತಿಲ್ಲ. ತಾತ್ಕಾಲಿಕ ಬದುಕು ಇದು. ಹಾಗಾಗಿ ಪ್ರತಿಯೊಂದು ನಿಮಿಷನೂ ಸಮೇತ ಸವಿಯೋದು ಕಲಿಬೇಕು, ಅರ್ಥ ಮಾಡ್ಕೊಳ್ಬೇಕು. ಈ ಬದುಕು ನಾಳೆ ನನಗೆ ಹಿಂಗೆ ಇಷ್ಟು ಖುಷಿಯಾಗಿರ್ತೀನೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಬಂದಿರುವಂಥ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡುತ್ತಾ ಮಾಡುತ್ತಾ ಆ ಸಾರ್ಕ್ ಮೀನುಗಳೇನು ಬರ್ತಾವೆ ನೋಡ್ರಿ, ಅವೆಲ್ಲರಿಗೆ ಒಂದು ಸೈಡಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹೇಳ್ತಾ ಇವತ್ತು ಆಗಮಿಸಿರುವಂಥ ನಮ್ಮ ಪುಂಡಲೀಕ ಇಂಗಳಿಗೆ ಅಣ್ಣವರಿಗೆ ಅನಂತ ಶಣಶಣಾರ್ಥಿ, ಜಗನ್ನಾಥ್ ಗೋಪ್ಲೆ ಅಣ್ಣವರಿಗೂ ಕೂಡ ಶಣಶಣಾರ್ಥಿ, ನಮ್ಮ ಓಂಕಾರ ಪಟ್ನೆ ಅಣ್ಣನೂ ಸಮೇತ ಬಂದರ. ಅಣ್ಣ ಯಾಕೂ ನೀವು ರಾತ್ರಿ ಮುಂಜಾನೆ ಬರ್ತಾ ಇಲ್ಲ, ನಿಮಗೂ ಕೂಡ ಶಣಶಣಾರ್ಥಿ. ಹಾಗೆ ನಮ್ಮ ಸದಾಶಿವ್ ಮೇತ್ರಿ ಅಣ್ಣವರು ಸಮೇತ ಬಂದರ. ಅಣ್ಣ ತಮಗೂ ಕೂಡ ಅನಂತ ಶಣಶಣಾರ್ಥಿ. ಹಾಗಾಗಿ ಮತ್ತೆ ನಮ್ಮದು ನೀಲೂರು ಅಣ್ಣನೂ ಸಮೇತ ಬಂದರ, ಅವರಿಗೂ ಕೂಡ ಅನಂತ ಶಣಶಣಾರ್ಥಿ. ಮಾಲ್ಗೊಂದ್ ಬಾಲ್ಕುಂದಿ ಅವರಿಗೂ, ಹಾಗೆ ನೀಲಮ್ಮ ಜಗಶೆಟ್ಟಿ ಅಕ್ಕನೂ ಬಂದಾಳ, ಅವರಿಗೂ ಕೂಡ ಅನಂತ ಶಣಶಣಾರ್ಥಿಗಳನ್ನು ಸಲ್ಲಿಸುತ್ತಾ ಪ್ರತಿಯೊಬ್ಬರಿಗೂ, ಚಂದಪ್ಪ ಬಿರಾದಾರ್ ಅವರಿಗೂ, ಪ್ರಶಾಂತ್ ಹೂಗಾರ್ ಅವರಿಗೂ ಕೂಡ ಶಣಶಣಾರ್ಥಿ, ಶರಣು ಹೂಗಾರ್ ನೀಲೂರಣ್ಣ ತಮಗೂ ಕೂಡ ಶಣಶಣಾರ್ಥಿಗಳನ್ನು ಸಲ್ಲಿಸುತ್ತೆ. ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಹಾಗೆ ನಮ್ಮ ಜ್ಯೋತಿರ್ಲಿಂಗ ಸ್ವಾಮಿ ಸರ್ ಅವರು ಬಂದಾರ, ಸಿದ್ದರಾಮಪ್ಪ ಶಿವನಗೌಡ ಅಣ್ಣ, ಗಾಯಕರು, ಒಳ್ಳೆ ವಾಗ್ಮಿಗಳು, ಜೊತೆಗೆ ಕವನಗಳು ಬರೀತಿರ್ತಾರೆ ಅವ್ರು, ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಶಣಶಣಾರ್ಥಿ ಧನ್ಯವಾದ. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಶಣಶಣಾರ್ಥಿ.